ಸಾಲೋ ಮಾಡ್ತೀವಿ ಅವ್ರನ್ನ. ಅದು ಒಕ್ಕೊಕ್ಕೆ ಮಾತಾಡೋವಾಗ ನಂಗೆ ಇನ್ನೂ ಇನ್ಸಿಡೆಂಟ್ ಗ್ಯಾಪ್ನ ಇದೆ, ಯಾರೋ 12 ಗಂಟೆ ರಾತ್ರಿ ಕೇಕ್ ಕಟ್ ಮಾಡಿಬಿಟ್ಟು ಪಟಾಕಿ ಹೊಡೆದಾಗ ಅವರು ಥೂ ಏನು ಡಿಸ್ಟರ್ಬ್ ಮಾಡ್ತಾರಲ್ಲ ಅಂತ ಅವ್ರ ಮನಸ್ಸಲ್ಲಿ ಅನಿಸ್ತು. ನಾನು ಹೌದು ಇವ್ರಿಗೆ ಎಷ್ಟು ಡಿಸ್ಟರ್ಬ್ ಆಗ್ತದೆ ಒಬ್ಬರು, ಯಾಕಂದ್ರೆ ಅವ್ರು ಥಿಂಕ್ ಮಾಡ್ತಾ ಇರ್ತಾರೆ ಅವ್ರ ಬಾಡಿ ಬಿಲ್ಡಿಂಗ್ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ. ಸೊ ಆಯಿತು, ಒಂದು ಏನಾದರೂ ಬೇರೆ ಥರ ಕಾರ್ಯಕ್ರಮ ಮಾಡೋಣ ಅಂತ ನಾನು ನಮ್ಮ ಪ್ರಶಾಂತ್ ಅವರನ್ನಾಗಿ ಇಟ್ಕೊಂಡು ಏನು ಮಾಡ್ಬೋದು ಅಂತ ಕೇಳಿದಾಗ ಒಂದು ಹೆಲ್ತ್ ಕ್ಯಾಂಪ್ ನಡೆಸೋಣ ಅಂತ ಈ ಸರಿ ನಡೆಸಿದ್ದೀನಿ. ಯಂಗ್ಸ್ಟರ್ಸ್ ಎಲ್ಲ ತುಂಬ ಕೇಕ್ ವೇಸ್ಟ್ ಮಾಡೋದು, ಒಡಿಯೋದು ಹುಡುಗರಿಗೆ, ಪಟಾಕಿ, ಮನೇಲಿ ಹಾರ್ಟ್ ಪೇಷೆಂಟ್ಗಳು ಇರ್ತಾರೆ, ಆ ಥರ ಎಲ್ಲ ಬೇಡ, ಒಂದು ಏನಾದರೂ ಆಗಲಿ ಸಹಾಯ ಅಂತ ನಮಗೇನಾದ್ರು ಮಾಡಿದ್ದೀವಿ ಸರ್. ನಮಸ್ಕಾರ ಎಲ್ಲ ಜನಕ್ಕೆ. ಆಮೇಲೆ ನಮ್ಮ ರೋಷನ್ ಬಗ್ಗೆ ಕಂಗ್ರ್ಯಾಚುಲೇಷನ್ಸ್ ಈ ಥರ ಫಂಕ್ಷನ್ಗೆ ಫಸ್ಟ್ ಆಫ್ ಆಲ್. ಆಮೇಲೆ ನೆಕ್ಸ್ಟ್ ಬರ್ತ್ಡೇ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಥರ. ನೋಡಿ, ಹೆಲ್ತ್ ಕ್ಯಾಂಪ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಪೀಪಲ್ಸ್ಗೆ ಎಲ್ಲರದು. ಅದೇ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಬೆಳಗಿಂದ ಇವತ್ತಿಂದ 300 ಮೆಂಬರ್ಸ್ ಬಂದ್ಕೊಂಡು ಅವ್ರು ಹೆಲ್ತ್ ಕ್ಯಾಂಪ್ ಎಲ್ಲ ಮಾಡ್ತಾ ಇದ್ದಾರೆ, ಸಕ್ಸಸ್ಫುಲ್ ಆಗ್ತಾ ಇದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿ ಖುಷಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ತಮ್ಮಂದು ಒಂದು ಬರ್ತ್ಡೇ ಶುಭಾರಂಭ ಮಾಡ್ತಾ ಇದ್ದೀವಿ. ಹೆಂಗೆ ಅಂದರೆ ಒಂದು ಎಲ್ಲರಿಗೆ ಸಹಾಯ ಮಾಡಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿಬಿಟ್ಟು, ಇವಾಗ ನೀವು ತಾವು ನೋಡ್ತಾ ಇದ್ದೀವಿ ಡಯಾಬಿಟೀಸ್ ಪೇಷಂಟ್ಸ್ ಆಲ್ಮೋಸ್ಟ್ 100 ಜನ ಇದ್ದಾರೆ ಇಲ್ಲಿ. ಅವ್ರ ಬೆಳಗ್ಗೆನಿಂದ ನಾನು ನೋಡ್ತಾ ಇದ್ದೀನಿ ಒಂದು 300 ಜನ ಬಂದುಬಿಟ್ಟು ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ಹೆಂಗೆ ಇದಾಗಬೇಕು ಅದು ಆಗಲಿ, ಕಣ್ಣು ಏನು ಟೆಸ್ಟ್ ಮಾಡೋಕ್ಕೆ ಪ್ರತಿ ಇವಾಗ ಯಾರೋ ಡಾಕ್ಟರ್ ಇಲ್ಲ ಹಾಸ್ಪಿಟಲ್ ಎಲ್ಲ ಹೋಗಿದ್ರೆ ಅವ್ರಿಗೆ 200-300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇವತ್ತು ಇವರು ಫ್ರೀ ಥರ ಚಾರ್ಜ್ ಮಾಡ್ತಾ ಇದ್ದೀವಿ. ಫ್ರೀ 300 ಜನಕ್ಕೆ ಒಂದು ಆಲ್ಮೋಸ್ಟ್ 6 ತಿಂಗಳದು ಒಂದು ಸೇವ್ ಆಗಂಗ ಥರ ಆಗಿಬಿಡ್ತದೆ ಎಲ್ಲ. ಒಂದು ಹೆಲ್ತ್ ಕ್ಯಾಂಪ್ ಆಗಲಿ, ಇವಾಗ ಡೆಂಟಿಸ್ಟ್ ಅವ್ರಿಗೆ, ಆಮೇಲೆ ಬ್ಲಡ್ ಡೊನೇಷನ್, ಇವಾಗ ಎಷ್ಟೋ ಬಡವರಿಗೆ ಒಂದು ಬ್ಲಡ್ ತಲುಪಿಸೋದು ಅದನ್ನು ಯಂಗ್ಸ್ಟರ್ಸ್ನಿಂದ ಹೋಗ್ತಾ ಇದೆ. ಅದೊಂದು ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೆ. ಯಾಕೆಂದರೆ ಇವಾಗ ನೋಡಿ ಒಂದು ಏನು ಈ ಥರ ಮುಂದಕ್ಕೆ ಬರ್ತಾರೆ, ಒಂದು ಸ್ವಲ್ಪ ಬಡವರಿಗೆ ಏನಾಗುತ್ತೆ ಅಟ್ ದಿ ಟೈಮ್ ಬ್ಲಡ್ ಸಿಕ್ಕಲ್ಲ. ಇವಾಗ ಕ್ರಾಸ್ ರೆಡ್ ಕ್ರಾಸ್ ಹೋಗಿದ್ರೂ ಅವ್ರ ಹತ್ರ ಸರ್ಟನ್ ಬ್ಲಡ್ ಇರಲ್ಲ. ಯಾಕೆಂದರೆ ನಾವು ಈ ಥರ ಹೆಲ್ತ್ ಕ್ಯಾಂಪ್ಸ್ ನಡೆಸ್ತಾ ಇದ್ದರೆ ಅವ್ರಿಗೆ ಆದಷ್ಟು ಎಷ್ಟು ಬ್ಲಡ್ ಹೋಗುತ್ತೆ, ನಾವು ಒಂದು ಬಡವರು ಆಗಲಿ ಯಾರ್ದು ಒಂದು ಜೀವನ ಕಾಪಾಡ ಮಾಡೋಕ್ಕಾಗತ್ತೆ. ಅದಕ್ಕಾಗಿ ಒಂದು ಇವತ್ತು ಇವ್ರದ್ದು ಬರ್ತ್ಡೇ ಆಲ್ಮೋಸ್ಟ್, ನಾನೇನು ಹೇಳ್ತೀನಿ, ಇವತ್ತು ನಮ್ಮ ರೋಷನ್ ಬರ್ತ್ಡೇನಿಂದ ಆಲ್ಮೋಸ್ಟ್ ಒಂದು 500-600 ಮೆಂಬರ್ಸ್ ಲೈಫ್ ಸೇವ್ ಆಗ್ತಾ ಇದೆ. ಈ ಬ್ಲಡ್ ಡೊನೇಷನ್ ಹೋಗುತ್ತೆ ಅವ್ರಿಗೆ ಸೇವ್ ಆಗುತ್ತೆ ಅಂತ ನಮ್ಮದು ಒಂದು ಚಾಲೆಂಜ್. ಇನ್ನು ಮುಂದಕ್ಕೆ ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ರೋಷನ್ ಮುಂದಕ್ಕೆ ಆಗ್ತಾ ಇದ್ದಾರೆ. ತಾವು ಎಲ್ಲ ಸಹಾಯ ಮಾಡಿ ಒಂದು ಮೋಟಿವೇಶನ್ ಕೊಡಬೇಕು ಒಂದು ಸ್ಪೋರ್ಟ್ಸ್ ಮ್ಯಾನ್ಗೆ ಅಂತ ನಾವು ಇದು ಕೇಳ್ತೀವಿ. ಧನ್ಯವಾದ. ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ಖುಷಿ ಆಗ್ತಾ ಇದೆ, ಯಾಕಂದರೆ ರೋಷನ್ ಅವನ ಹುಟ್ಟುಹಬ್ಬನ ಹೀಗೆ ಬೇಕಾದರೂ ಆಚರಿಸ್ಬೋದು, ಬಟ್ ಅದನ್ನು ಒಂದು ರಕ್ತದಾನ ಶಿಬಿರ ಮೂಲಕ ಹಾಗೂ ಎಲ್ಲರಿಗೂ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್, ಶುಗರ್ ಚೆಕಪ್ ಆಗಲಿ, ಡೆಂಟಲ್ ಚೆಕಪ್ ಆಗಲಿ, ಐ ಚೆಕಪ್ ಆಗಲಿ, ಎಲ್ಲವನ್ನು ಯುನೋ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ನ ಅರೇಂಜ್ ಮಾಡಿ ಅದ್ರ ಮೂಲಕ ಅವನ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾನೆ. ಸೊ ಇದು ಎಲ್ಲ ಯುವಕರಿಗೆ ಒಂದು ಪ್ರೇರಣೆ ಅಂತ ಅನ್ಕೋತೀನಿ. ಅಫ್ಕೋರ್ಸ್ ನಾವೆಲ್ಲರೂ ಹುಟ್ಟುಹಬ್ಬನ ಬೇರೆ ಬೇರೆ ಥರ ಆಚರಿಸ್ಬೇಕು ಅಂತ ಅನ್ಕೋತೀವಿ, ಬಟ್ ಅದರ ಜೊತೆಯಾಗಿ ಒಂದು ಚಿಕ್ಕದು ಈ ದೊಡ್ಡ ಮಟ್ಟದಲ್ಲಿ ನಮಗೆ ಮಾಡೋಕ್ಕಾಗದೆ ಹೋದ್ರೂ ಎಲ್ಲರೂ ಕೂಡ ಒಂದು ಚಿಕ್ಕ ಚಿಕ್ಕ ವಿಷಯನ ಇಟ್ಕೊಂಡು ಒಂದು ಗಿಡ ನೆಡೋದು ಅಥವಾ ಯಾವುದೋ ಒಂದು ಚಿಕ್ಕ ವಿಷಯನ ಅವರ ಹುಟ್ಟುಹಬ್ಬದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ದೇವರು ರೋಷನ್ಗೆ ಇನ್ನೂ ಅಷ್ಟು ಶಕ್ತಿ ಕೊಡಲಿ ಈ ಥರದ್ದು ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ, ಹಾಗೂ ಕರುನಾಡ ಸೇನೆ ಕೂಡ ಇದನ್ನೆಲ್ಲ ಸೇರಿಕೊಂಡು ಮಾಡ್ಕೊಂಡಿದ್ದಾರೆ. ಸೊ ಎಲ್ರಿಗೂ ತುಂಬ ಒಳ್ಳೆಯದಾಗಿದೆ.